ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕೆಂಬುತ ನನ್ನ ಬಗ್ಗೆ ಪರಿಚಯ ನಿಮಗೆಲ್ಲ ಇರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲದಿದ್ದರೆ ಈಗಲೇ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ನೋಡಿ ತಿಳಿದುಕೊಳ್ಬೋದು. ಇವತ್ತು ನನ್ನ ಸ್ನೇಹಿತ ಆಗಿರ್ತಕ್ಕಂಥ ಕತ್ತಲಗುಬ್ಬಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳೋಕ್ಕೆ ಬಂದಿದ್ದೇನೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಕತ್ತಲಗುಬ್ಬಿಯ ಬಗ್ಗೆ ಕೇಳೋರಂತೆ. ಕತ್ತಲಗುಪ್ಪಿ ನನ್ನ ಸ್ನೇಹಿತ, ಇವನಿಗೆ ನೈಟ್ ಹೆರಾನ್ ಅಂತ ಇಂಗ್ಲೀಷ್ನಲ್ಲಿ ಹೆಸರಿದೆ. ಕತ್ತಲಗುಪ್ಪಿ ಕೊಕ್ಕರೆ ಜಾತಿಗಳಲ್ಲಿ ಅತಿ ಚಿಕ್ಕವನು. ಇವನು ಆಕಾರದಲ್ಲಿ ಕೊಂಚ ಗುಂಡಾಗಿದ್ದಾನೆ. ಇವನಿಗೆ ಆಂಗ್ಲ ಭಾಷೆಯಲ್ಲಿ ಇನ್ನೂ ಒಂದು ಹೆಸರಿದೆ, ಅದೇನಪ್ಪ ಅಂತಂದರೆ ಕ್ರಾನೆಡ್ ನೈಟ್ ಹೆರಾನ್ ಅಂತ ಕೂಡ ಇವನನ್ನು ಕರೀತಾರೆ. ಕತ್ತಲಗುಪ್ಪಿ 58-65 ಸೆಂಟಿಮೀಟರ್ಗಳಷ್ಟು ಉದ್ದದವರೆಗೂ ಬೆಳೆಯುತ್ತಾನೆ. ಇವನು ಕಪ್ಪು ಹಸಿರು ರೆಕ್ಕೆಗಳನ್ನು ಹಾಗೂ ಬೆನ್ನಿನ ಮೇಲ್ಭಾಗದಲ್ಲಿ ಕಪ್ಪು ಬಣ್ಣವನ್ನು ಹೊಂದಿರ್ತಾನೆ. ಕತ್ತಲಗುಪ್ಪಿ ನೆತ್ತಿಯ ಮೇಲೆ ಕಪ್ಪು ಟೋಪಿಯನ್ನು ಕೂಡ ಹಾಕಿಕೊಂಡಿರ್ತಾನೆ. ಕುತ್ತಿಗೆ ಮತ್ತು ಹೊಟ್ಟೆ ಎಲ್ಲ ಬಿಳಿ ಹಾಗೂ ಬೂದು ಬಣ್ಣದಲ್ಲಿರ್ತಾನೆ. ಇವನ ಕೊಕ್ಕು ಉಳಿದ ಇವನ ಜಾತಿಯ ಕೊಕ್ಕರೆಗಳಿಗಿಂತ ಬಲಿಷ್ಠವಾಗಿದೆ. ಇವನು ಹೆಚ್ಚಾಗಿ ಬೊಗಳುವಂತೆ ಕ್ರಾ ಕ್ರಾ ಎಂದು ಆವಾಗವಾಗ ಅರಿಸ್ತಾ ಇರ್ತಾನೆ. ಇವನಿಗೆ ಕತ್ತಲಗುಪ್ಪಿ ಅಂತ ಹೆಸರು ಬರಲು ಇವನ ಅಭ್ಯಾಸವೇ ಕಾರಣವಾಗಿದೆ. ಅದೇನೆಂದರೆ ಹಗಲಲ್ಲಿ ವಿಶ್ರಾಂತಿ ಪಡೆದುಕೊಂಡು ಸಂಜೆ ಆದ ನಂತರ ಊಟ ಹುಡುಕೊಂಡು ಹೋಗೋದು ಇವನ ಕಾಯಕ. ಇವನು ತಿನ್ನುವ ಆಹಾರ ಏನಪ್ಪ ಅಂತ ನೋಡೋದಾದರೆ ಸಣ್ಣ ಸಣ್ಣ ಮೀನುಗಳು, ಕಪ್ಪೆಗಳು, ಏಡಿಗಳು, ಜಲವಾಸಿ ಕೀಟಗಳು, ಸಣ್ಣ ಸಣ್ಣ ಸಸ್ತನಿಗಳು ಇವನ ಆಹಾರವಾಗುತ್ತವೆ. ಇವನು ಇದನ್ನು ತಿಂದ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾನೆ. ಮತ್ತು ಹಗಲಲ್ಲಿ ಪೂರಾ ನಿದ್ರೆಯನ್ನು ಮಾಡಿ ವಿಶ್ರಾಂತಿ ಮಾಡ್ತಾನೆ. ಕೆಲವು ಜನರು ನಮ್ಮ ಕತ್ತಲಗುಪ್ಪಿಯನ್ನು ಹಗಲಲ್ಲೂ ಕೂಡ ದರ್ಶನ ಮಾಡಿದ್ದಾರೆ, ಅದರ ಬಗ್ಗೆ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ಉತ್ತರ ಏನಪ್ಪ ಅಂತಂದರೆ ನೀವೆಲ್ಲರೂ ಕೂಡ ನಮ್ಮ ವಾಸಸ್ಥಾನವನ್ನು ಒತ್ತುವರಿ ಮಾಡಿಕೊಂಡ್ರೆ ನಾವೇನು ಮಾಡೋಣ ಹೇಳಿ. ಅದಕ್ಕೆ ನಮ್ಮ ದಿನಚರಿ ಕೂಡ ತಪ್ಪತಾ ಇದೆ. ಅದಕ್ಕೆ ನಾವು ಆಹಾರವನ್ನು ಅರಸ್ತಾ ನಮ್ಮ ಈ ಒಂದು ದಿನಚರಿಯನ್ನು ಕೂಡ ತಪ್ಪಿಸ್ಕೊಳ್ತಾ ಇದ್ದೀವಿ. ಇನ್ನು ನಮ್ಮ ಸ್ನೇಹಿತ ಕತ್ತಲಗುಪ್ಪಿಯ ಬಳಗ ಭಾರತ, ಪಾಕಿಸ್ತಾನ್, ಶಿಲೋನ್, ಬರ್ಮಾ, ಬಾಂಗ್ಲಾದೇಶ ಹಾಗೂ ಹಲವಾರು ದೇಶಗಳಲ್ಲೂ ಕೂಡ ಇದೆ. ಕತ್ತಲಗುಪ್ಪಿ ಕೆರೆ, ನದಿ, ಅಣೆಕಟ್ಟುಗಳ ಹಿನ್ನೀರು, ಸಮುದ್ರದ ಹಿನ್ನೀರಿನ ಜೌಗು ಪ್ರದೇಶದಲ್ಲಿ ವಾಸ ಮಾಡ್ತಾನೆ. ಬೆಳಕಿನಲ್ಲಿ ಅವನ ಬಳಗದೊಂದಿಗೆ ಹತ್ತಿರದ ದೊಡ್ಡ ಮರಗಳನ್ನು ಹುಡುಕಿ ಅಲ್ಲಿಯೇ ಮಲಗಿಕೊಳ್ತಾನೆ. ಮತ್ತು ಕತ್ತಲಾದ ಮೇಲೆ ಬೇಟೆಗೆ ಸಿದ್ಧವಾಗ್ತಾನೆ. ಇದುವೇ ಇವನ ದಿನಚರಿಯಾಗಿರುತ್ತೆ. ನಮ್ಮ ಕತ್ತಲಗುಪ್ಪಿ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ತನ್ನ ಸಂಗಾತಿಗಳೊಂದಿಗೆ ಸುಖವಾಗಿ ಸಂಸಾರ ನಡೆಸಿ 3-8 ಮೊಟ್ಟೆಗಳನ್ನಿಟ್ಟು ಮರಿ ಮಾಡ್ತಾನೆ. ಇದಿಷ್ಟು ಮಾಹಿತಿ ನನ್ನ ಸ್ನೇಹಿತ ಆಗಿರ್ತಕ್ಕಂಥ ಕತ್ತಲಗುಪ್ಪಿಯ ಬಗ್ಗೆ. ನಮ್ಮ ಸ್ನೇಹಿತನ ಪರಿಚಯ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ನನ್ನ ಮತ್ತೊಬ್ಬ ಸ್ನೇಹಿತನ ಬಳಗದೊಂದಿಗೆ ಮತ್ತು ಈ ಒಂದು ಮಾಹಿತಿಯನ್ನು ಹೊತ್ತು ತರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.